ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾಗಮ ಸಂವೇದ ಕಲಿಕಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ದಿನ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯದ ಕೊನೆಯ ಭಾಗ ಐದನೇ ಉಪಘಟಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಏನೇನು ಕಲ್ತ್ರಿ ಅನ್ನೋದನ್ನು ಒಂದು ಸಾರಿ ಮೆಲುಕು ಹಾಕೋಣ ಹಿಂದಿನ ಅವಧಿಯಲ್ಲಿ ಉತ್ಕರ್ಷಣೆ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಸಂಕಲನ ಕ್ರಿಯೆ ಅಂದ್ರೇನು ಆದೇಶನ ಕ್ರಿಯೆಗಳೆಂದರೇನು ಕಾರ್ಬನ್ ಸಂಯುಕ್ತ ಎಥನಾಲ್ ಇದರ ರಾಸಾಯನಿಕ ಕ್ರಿಯೆಗಳು ಹೀಗೆ ಹಲವಾರು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ರಿ ನೆನ್ಪಾಯ್ತಾ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಹೋಮ್ವರ್ಕನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತಿನ ತರಗತಿಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತೀನಿ ಅನಿಮೇಷನನ್ನು ತೋರಿಸ್ತೀನಿ ಅದಕ್ಕೋಸ್ಕರ ನೀವು ಹಾಂ ತುದಿಗಾಲಲ್ಲಿ ಕಾದು ಕುಳಿತಿದ್ದೀರಲ್ವಾ ಸರಿ ಹಾಗಾದರೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಈ ತರಗತಿಯಲ್ಲಿ ನೀವು ಕಲಿಯಲಿರುವಂತಹ ಪ್ರಮುಖ ಪರಿಕಲ್ಪನೆಗಳು ಕಾರ್ಬನ್ ಸಂಯುಕ್ತ ಎಥನಾಯಿಕ್ ಆಮ್ಲ ಎಥನಾಯಿಕ್ ಆಮ್ಲದ ಗುಣಗಳೇನು ಅನ್ನೋದನ್ನು ಕಲಿತೀರಾ ಹಾಗೆಯೇ ಸಾಬೂನುಗಳು ಮತ್ತು ಮಾರ್ಜಕಗಳು ಎಂದರೇನು ಅನ್ನೋದನ್ನು ತಿಳ್ಕೊಳ್ತೀರಾ ಈಗ ಎಥನಾಯಿಕ್ ಆಮ್ಲದ ಅಣುರಚನೆಯನ್ನು ನೋಡೋಣ ಏನಿದು ನೆನಪಾಗ್ತಾ ಇದೆಯಾ ಇದು ಮೀಥೇನ್ ಇಲ್ಲಿ ನೀವು ಕಾರ್ಬಾಕ್ಸಿಲಿಕ್ ಆಮ್ಲದ ರಚನೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹೌದಲ್ವ ಈ ಕ್ರಿಯಾ ಗುಂಪು ಯಾವ ರೀತಿಯಾಗಿ ಮೀಥೇನನ್ನು ಎಥನಾಯಿಕ್ ಆಮ್ಲವಾಗಿ ಪರಿವರ್ತಿಸುತ್ತೆ ಅಂತ ನೋಡೋಣವಾ ಹಾಂ ನೋಡಿ ಏನಾಯಿತು ಒಂದು ಹೈಡ್ರೋಜನನ್ನು ತೆಗೆದು ಹೆಚ್ಚು ಗುಂಪನ್ನು ಸೇರಿಸಿದೆ ಎರಡು ಕಾರ್ಬನ್ ಇದೆ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ ಹಾಗಾಗಿ ಎಥನಾಯಿಕ್ ಆಮ್ಲದ ಅಣುರಚನೆ ಹೀಗಿದೆ ಅದರ ಅಣುಸೂತ್ರ ಸಿ ಎಚ್ ತ್ರೀ ಸಿ ಓಚ್ ಗೊತ್ತಾಯ್ತಲ್ಲ ಮಕ್ಕಳೇ ಈ ಬಾಟಲಿಯಲ್ಲಿ ಏನಿದೆ ಹಾಂ ಎಥನಾಯಿಕ್ ಆಮ್ಲ ಅಥವಾ ವಿನಿಗರ್ ನಾನು ಅದನ್ನೇ ಈ ಬಾಟಲಿಯಲ್ಲಿ ತೆಗೆದುಕೊಂಡಿದ್ದೇನೆ ಹಾಗಾದರೆ ಈ ಎಥನಾಯಿಕ್ ಆಮ್ಲ ಅಥವಾ ಅಸಿಟಿಕ್ ಆಮ್ಲ ಇದನ್ನು ವಿನಿಗರ್ ಅಂತ ಯಾವಾಗ ಕರಿತೀವಿ ಹಾಂ ಐದರಿಂದ ಎಂಟು ಶೇಕಡ ಹಸಿಟಿಕ್ ಆಮ್ಲದ ದ್ರಾವಣವನ್ನು ನಾವು ವಿನಿಗರ್ ಅಂತ ಕರಿತೀವಿ ನಮ್ಮ ದೈನಂದಿನ ಬದುಕಿನಲ್ಲಿ ಇದರ ಉಪಯೋಗ ಇದೆಯಾ ಹಾಂ ನೋಡ್ತಾ ಇದ್ದೀರಾ ಉಪ್ಪಿನಕಾಯಿ ಸಂರಕ್ಷಕವಾಗಿ ನಾವು ಇದನ್ನು ವ್ಯಾಪಕವಾಗಿ ನಮ್ಮ ಮನೆಗಳಲ್ಲಿ ಬಳಸ್ತೀವಿ ಏನು ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ನಾವು ಉಪ್ಪಿನಕಾಯಿ ಹಾಕೋದಕ್ಕೆ ಆಹಾರ ಸಂರಕ್ಷಕವಾಗಿ ಎಥನಾಯಿಕ್ ಆಮ್ಲವನ್ನು ಬಳಸ್ತಾ ಇರೋದಕ್ಕೆ ಉದಾಹರಣೆಗಳು ನೋಡ್ತಾ ಇದ್ರೆ ಇಲ್ಲಿ ನಾವು ಹಾಂ ಮೆಣಸನ್ನು ಹಾಕಿದ್ದೀವಿ ಬೇರೆ ಬೇರೆ ತರಕಾರಿಗಳು ಉಪ್ಪಿನಕಾಯಿ ನಿಂಬೆಹಣ್ಣು ಇತ್ಯಾದಿಗಳನ್ನು ನಾವು ವಿನೆಗರ್ನಲ್ಲಿ ಹಾಕ್ತೀವಿ ಹೌದಲ್ವಾ ಶುದ್ಧ ಅಸಿಟಿಕ್ ಆಮ್ಲದ ದ್ರವನ ಬಿಂದು ಇನ್ನೂರ ತೊಂಬತ್ತು ಕೆಲ್ವಿನ್ ಇದು ಸಾಮಾನ್ಯವಾಗಿ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಇದು ಗಟ್ಟಿಯಾಗುತ್ತೆ ಆಗ ಹೊಳೆಯುತ್ತೆ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನು ನಾವು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರಿತೀವಿ ಇದು ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ ಈಗ ಈ ಅಸಿಟಿಕ್ ಆಮ್ಲ ಇದು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳೋದಿಲ್ಲ ಆದ್ದರಿಂದ ಇವುಗಳನ್ನು ದುರ್ಬಲ ಆಮ್ಲ ಅಂತ ಕರಿತಾ ಇದ್ದೀವಿ ನೀವಿಲ್ಲಿ ಅನಿಮೇಷನಲ್ಲಿ ನೋಡ್ತಾ ಇದ್ದೀರಾ ಕೆಲವು ಆರ್ ಸಿ ಓ ಹೆಚ್ ಹಾಗೇ ಇದೆ ಮತ್ತೊಂದು ಆರ್ ಸಿ ಓ ಹೆಚ್ ಅಯಾನೀಕರಣಗೊಂಡಿದೆ ಅಂದರೆ ಎಲ್ಲ ಸಾವಯವ ಆಮ್ಲಗಳು ನೀರಿನಲ್ಲಿ ಅಪೂರ್ಣವಾಗಿ ವಿಯೋಜನೆಗೆ ಒಳಗಾಗುತ್ತವೆ ಅಂತಂದರೆ ಇವುಗಳು ಪ್ರಬಲ ವಿದ್ಯುತ್ವಾಹಕಗಳಲ್ಲ ಅಂತ ಗೊತ್ತಾಗುತ್ತೆ ಹೌದಲ್ವಾ ಏನು ನೋಡ್ತಾ ಇದ್ದೀರಾ ಹಾಂ ಇದು ಈಗಾಗಲೇ ನೀವು ಕಲ್ತಿರುವಂಥದ್ದೇ ಲಿಟ್ಮಸ್ ಕಾಗದ ಮತ್ತು ಪಿ ಎಚ್ ಕಾಗದಗಳನ್ನು ಬಳಸಿ ನಾವು ಸಾರರಿಕ್ತ ಅಸಿಟಿಕ್ ಆಮ್ಲ ಮತ್ತು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲಗಳ ಆಮ್ಲೀಯತೆಯನ್ನು ಪತ್ತೆ ಹಚ್ಬೋದಾ ಅವುಗಳ ಪ್ರಬಲತೆಯನ್ನು ತಿಳ್ಕೊಳ್ಬೋದಾ ಹೌದು ಖಂಡಿತವಾಗಿ ಆದರೆ ಲಿಟ್ಮಸ್ ಕಾಗದ ನಮಗೆ ಆಮ್ಲೀಯವೋ ಅಲ್ಲವೋ ಅಂತ ತಿಳಿಸುತ್ತೆ ಪಿ ಹೆಚ್ ಕಾಗದ ಎಷ್ಟು ಪ್ರಬಲ ಅನ್ನೋದನ್ನು ಕೂಡ ನಮಗೆ ತಿಳಿಸುತ್ತೆ ಎರಡೂ ಆಮ್ಲಗಳನ್ನು ಲಿಟ್ಮಸ್ ಪರೀಕ್ಷೆಯಿಂದ ಪತ್ತೆ ಹಚ್ಬೋದಾ ನಾವು ಚಟುವಟಿಕೆಯ ಮೂಲಕ ಈ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳೋಣ ಎರಡು ಆಮ್ಲಗಳ ಪ್ರಬಲತೆ ಒಂದೇ ಆಗಿದೆಯಾ ನೋಡೋಣವಾ ಸರಿ ಹಾಗಿದ್ರೆ ಒಂದು ಪುಟ್ಟ ಪ್ರಯೋಗವನ್ನು ಮಾಡೋಣ ಈಗ ಹೈಡ್ರೋಕ್ಲೋರಿಕ್ ಆಮ್ಲ ಸಾರರಿಕ್ತ ಹಾಗೆಯೇ ವಿನಿಗರ್ ಇವೆರಡನ್ನೂ ಆಮ್ಲೀಯ ಗುಣ ಹೊಂದಿದೆಯೇ ಇಲ್ಲವೇ ಅನ್ನೋದನ್ನು ಪರೀಕ್ಷೆ ಮಾಡೋಣ ಈಗಾಗಲೇ ಕೆಲವು ಹನಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ ವಿನಿಗರನ್ನು ತೆಗೆದುಕೊಂಡಿದ್ದೇನೆ ಎರಡೂ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿದ ಕಾರಣ ಇದು ಆಮ್ಲೀಯ ವಸ್ತುವು ಅನ್ನೋದು ಖಾತ್ರಿ ಹಾಗಾದರೆ ಇವುಗಳ ಪಿ ಹೆಚ್ ಎಷ್ಟಿರ್ಬೋದು ವಿದ್ಯಾರ್ಥಿಗಳೇ ಈಗ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲವು ಹನಿಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆಯೇ ವಿನೆಗರ್ನ ಕೆಲವು ಹನಿಗಳನ್ನು ಮತ್ತೊಂದು ವಾಚ್ ಗ್ಲಾಸ್ನಲ್ಲಿ ತೆಗೆದುಕೊಂಡಿದ್ದೇನೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಏನಿದು ಪಿ ಹೆಚ್ ಕಾಗದ ಈಗ ಪಿ ಹೆಚ್ ಕಾಗದವನ್ನು ಇದರೊಳಗೆ ಅದ್ದಿ ನೋಡೋಣ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಹಾಕಿದಾಗ ಏನು ಬಣ್ಣವನ್ನು ನೋಡ್ತಾ ಇದ್ದೀರಾ ವಿನಗರಿಗೆ ಹಾಕ್ತಾ ಇದ್ದೇನೆ ಬಣ್ಣದಲ್ಲಿ ವ್ಯತ್ಯಾಸ ಗೊತ್ತಾಯಿತಾ ಇದು ಕಿತ್ತಳೆ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕೆಂಪುಗಾಗಿದೆ ಅಂದರೆ ವಿಬ್ಗಯಾರ್ ಸೂತ್ರವನ್ನು ಬಳಸಿ ಪ್ರಬಲ ಆಮ್ಲೀಯ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲ ದುರ್ಬಲ ಆಮ್ಲೀಯ ದ್ರಾವಣ ಹೌದು ಅಸಿಟಿಕ್ ಆಮ್ಲ ಅನ್ನೋದು ಗೊತ್ತಾಗುತ್ತೆ ಹಾಂ ವಿದ್ಯಾರ್ಥಿಗಳೇ ನೀವೀಗ ಪ್ರಯೋಗದ ಮೂಲಕ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ವಿನೆಗರ್ನ ಪಿ ಎಚ್ ಅನ್ನು ತಿಳ್ಕೊಂಡ್ರಿ ಅದು ಆಮ್ಲೀಯ ವಸ್ತು ಅಂತ ಖಚಿತ ಆಯಿತು ಅಲ್ವಾ ಹಾಗಾದರೆ ಎಥನೋಯಿಕ್ ಆಮ್ಲದ ಇನ್ನೊಂದಷ್ಟು ರಾಸಾಯನಿಕ ಕ್ರಿಯೆಗಳನ್ನು ಅಧ್ಯಯನ ಮಾಡೋಣ ಅದರಲ್ಲಿ ಮೊದಲೇದು ಎಸ್ಟರೀಕರಣ ಕ್ರಿಯೆ ಏನು ಎಸ್ಟರೀಕರಣ ಕ್ರಿಯೆ ಅಂತಂದರೆ ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಈಥೈಲ್ ಎಥನೋಯೇಟ್ ಎಂಬ ಸುವಾಸನಾಯುಕ್ತ ಎಷ್ಟರನ್ನು ಉಂಟು ಮಾಡುತ್ತೆ ನಾನು ನಿಮಗೆ ಈ ಕ್ರಿಯೆಯ ಒಂದು ಪುಟ್ಟ ಪ್ರಯೋಗವನ್ನು ತೋರಿಸ್ಕೊಡ್ತೀನಿ ನೋಡೋಣ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಥನಾಲನ್ನು ತೆಗೆದುಕೊಳ್ತಾ ಇದ್ದಾರೆ ಈಗ ಅದಕ್ಕೆ ಎಥನೋಯಿಕ್ ಆಮ್ಲವನ್ನು ಸೇರಿಸ್ತಾ ಇದ್ದಾರೆ ಕೆಲವು ಹನಿಗಳಷ್ಟು ಆಮ್ಲವನ್ನು ಸೇರಿಸ್ತಾ ಇದ್ದಾರೆ ಈಗ ಅದನ್ನು ಜಲ ತಪ್ತಕದಲ್ಲಿಟ್ಟು ಕಾಸ್ತಾರೆ ನೋಡಿ ಕುದಿತಾ ಇದೆ ಕುದಿತಾ ಇರಬೇಕಾದರೆ ಅದರಿಂದ ಸುವಾಸನೆಯುಳ್ಳಂಥ ವಸ್ತು ಉತ್ಪತ್ತಿಯಾಗಿರೋದು ಗೊತ್ತಾಗುತ್ತೆ ಅದನ್ನೇ ನಾವು ಎಷ್ಟರ್ ಅಂತ ಕರಿತೀವಿ ಹಾಂ ವಿದ್ಯಾರ್ಥಿಗಳೇ ನೀವೀಗ ಅನಿಮೇಷನ್ ಮೂಲಕ ಎಷ್ಟರೀಕರಣ ಕ್ರಿಯೆಯನ್ನು ನೋಡ್ತಾ ಇದ್ದೀರಾ ನಾನು ಸಿ ಎಚ್ ಸಿ ಓ ಎಚ್ ಎಥನಾಯಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೇನು ಸೇರಿಸ್ತಾ ಇದ್ದೀನಿ ಹೌದು ಎಥನಾಲನ್ನು ಇದಕ್ಕೆ ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕೋಣ ಕಾಯಿಸೋಣ ಏನಾಗುತ್ತೆ ಓ ಹೆಚ್ ಮತ್ತು ಹೆಚ್ಚು ಹೊರಟೋಗುತ್ತೆ ಅಂದರೆ ನೀರು ಹೊರಟೋಗುತ್ತೆ ನೋಡ್ತಾ ಇದ್ದೀರಾ ಈಗ ಉತ್ಪತ್ತಿಯಾದಂಥ ವಸ್ತುವೇ ಎಸ್ಟರ್ ಇದರ ಸಮೀಕರಣ ಈ ರೀತಿಯಾಗಿದೆ ಬರ್ಕೊಳ್ತಾ ಇದ್ದೀರಲ್ವ ಹೌದು ಪ್ರತಿಯೊಂದು ಸಮೀಕರಣವನ್ನು ಕೂಡ ನೀವು ಬರೆದು ಕಲಿಬೇಕು ಅಭ್ಯಾಸ ಮಾಡಬೇಕು ಅನಿಮೇಷನ್ ಮೂಲಕ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೌದಲ್ವಾ ಸರಿ ಹಾಗಾದರೆ ಎಸ್ಟರೀಕರಣ ಅಂದರೆ ಏನು ಅಂತ ಗೊತ್ತಾಯಿತು ಈಗ ಈ ಎಸ್ಟರ್ಗಳ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಇವುಗಳನ್ನು ಸುವಾಸಿಕಗಳ ತಯಾರಿಕೆಯಲ್ಲಿ ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಏನಿದು ಸೆಂಟ್ ಬಾಟ್ಲ್ ಅಲ್ವಾ ಹಾಂ ಹಾಗಾಗಿ ನಮಗೆ ಇದನ್ನು ಎಲ್ಲಿ ಬಳಸ್ತಾರೆ ಅನ್ನೋದು ಊಹೆ ಮಾಡೋದಕ್ಕೆ ಸುಲಭ ಆಗುತ್ತೆ ಈಗ ಈ ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಆಲ್ಕೊಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳು ಉಂಟಾಗ್ತವೆ ಅಂದರೆ ಎಸ್ಟರ್ಗಳಿಂದ ಸಾಬೂನನ್ನು ತಯಾರು ಮಾಡ್ತಾರೆ ಈ ಕ್ರಿಯೆಯನ್ನು ನಾವು ಸಾಬೂನೀಕರಣ ಅಂತ ಕರಿತೀವಿ ಅಂದರೆ ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಆಲ್ಕೊಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳನ್ನು ಕೊಡ್ತವೆ ಸಮೀಕರಣವನ್ನು ತೋರಿಸ್ತಾ ಇದ್ದೀನಿ ಬರ್ಕೊಳ್ತಾ ಇದ್ದೀರಲ್ವಾ ಸಿ ಹೆಚ್ ತ್ರೀ ಸಿ ಓ ಸಿ ಟು ಹೆಚ್ ಫೈ ಅಂದರೆ ಎಸ್ಟರ್ ಎಸ್ಟರ್ಗೇನು ಸೇರಿಸ್ತಾ ಇದ್ದೀನಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಸೇರಿಸ್ತಾ ಇದ್ದೀವಿ ಆಗೇನಾಗುತ್ತೆ ಎಸ್ಟರ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗ್ತವೆ ಜೊತೆಗೆ ಎಥನಾಲ್ ಅನ್ನು ಉತ್ಪತ್ತಿ ಮಾಡ್ತವೆ ಇದು ಎಸ್ಟರ್ಗಳ ಮತ್ತೊಂದು ಉಪಯೋಗ ಈಗ ಸಾಬೂನೀಕರಣ ಅಂತ ಹೇಳದೆ ಇದನ್ನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಸಮೀಕರಣದ ಅನಿಮೇಷನ್ ಮೂಲಕ ಎಸ್ಟರ್ ಎನ್ ಎಚ್ನೊಂದಿಗೆ ವರ್ತಿಸಿದಾಗ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಉಂಟಾಗುತ್ತೆ ಜೊತೆಗೆ ಎಥನಾಲ್ ಉಂಟಾಗುತ್ತೆ ಅನ್ನೋದನ್ನು ಈ ಅನಿಮೇಷನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕ್ರಿಯೆಯನ್ನು ಎಂತ ಕರಿತೀವಿ ಸಾಬೂನೀಕರಣ ಕ್ರಿಯೆ ಅಂದರೆ ಸಾಬೂನನ್ನು ತಯಾರಿಸಬೇಕಾದ್ರೆ ಈ ಕ್ರಿಯೆಯನ್ನು ನಾವು ಉಪಯೋಗಿಸ್ತೀವಿ ಅಂತ ಆಯಿತು ಹಾಗಾದರೆ ಸಾಬೂನು ಅಂದ್ರೇನು ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳು ಕೆಒಹೆಚ್ ಬಳಸಿದರೆ ಪೊಟ್ಯಾಸಿಯಂ ಲವಣ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಎಥನೋಯಿಕ್ ಆಮ್ಲ ಪ್ರತ್ಯಾಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತೆ ಆಮ್ಲ ಪ್ರತ್ಯಾಮ್ಲ ಲವಣ ಮತ್ತು ನೀರು ಉಂಟಾಗುತ್ತೆ ಅನ್ನೋದನ್ನು ಈಗಾಗಲೇ ಕಲ್ತಿದ್ದೀರಾ ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೀನಿ ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಸೋಡಿಯಂ ಎಥನೋಯಿಟ್ ಎಂಬ ಲವಣವನ್ನು ಮತ್ತು ನೀರನ್ನು ಉಂಟು ಮಾಡುತ್ತೆ ಸಮೀಕರಣವನ್ನು ನೋಡಿ ಬರ್ಕೊಳ್ಳಿ ಸಿ ಎಚ್ ತ್ರೀ ಸಿಒ ಅದಕ್ಕೆ ಏನು ಹಾಕ್ತಾ ಇದ್ದೀನಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕ್ತಾ ಇದ್ದೀನಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಸಿ ಎಚ್ ತ್ರೀ ಸಿ ಓ ಎನ್ ಎ ಪ್ಲಸ್ ಎಚ್ ಟು ಓ ಆಗುತ್ತೆ ಅನ್ನೋದನ್ನು ಗಮನಿಸಿ ಇಲ್ಲಿ ಹೈಡ್ರೋಜನ್ ಜಾಗದಲ್ಲಿ ಎನ್ ಎ ಹೋಗುತ್ತೆ ಎನ್ ಎ ಜಾಗದಲ್ಲಿ ಹೈಡ್ರೋಜನ್ ಹೋಗುತ್ತೆ ಅಂದರೆ ದ್ವಿಸಥಾನ ಪಲ್ಲಟ ಕ್ರಿಯೆ ಎರಡೂ ಕೂಡ ಸ್ಥಾನ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ ಮಕ್ಕಳೇ ಸುಲಭ ಇದೆಯಲ್ವಾ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಹೇಗೆ ಎಥನಾಯಿಕ್ ಆಮ್ಲದೊಂದಿಗೆ ವರ್ತಿಸ್ತವೆ ಅನ್ನೋದನ್ನು ನೋಡೋಣ ಎಥನಾಯಿಕ್ ಆಮ್ಲವು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಒಂದು ಲವಣ ಉಂಟಾಗುತ್ತೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಕೊಡುತ್ತೆ ಅಂದರೆ ಈ ಲವಣಗಳು ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿವೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈಗ ಎರಡನೇ ಅಧ್ಯಾಯದಲ್ಲಿ ಇದನ್ನು ಕಲ್ತಿದ್ದೀರಿ ಅಲ್ವಾ ನೆನಪಾಯ್ತಲ್ವಾ ಹಾಂ ಇಲ್ಲಿ ಉತ್ಪತ್ತಿಯಾದಂಥ ಲವಣವನ್ನು ಲೋಹೀಯ ಅಸಿತೇಟ್ ಸೋಡಿಯಂ ಅಸಿತೇಟ್ ಸೋಡಿಯಂ ಎಥನೋಯೇಟ್ ಸೋಡಿಯಂ ಪ್ರೊಪೆನೋಯೇಟ್ ಇತ್ಯಾದಿ ಈಗ ಪ್ರಯೋಗದ ಮೂಲಕ ನಾವು ನೋಡಿರುವಂತಹ ಸಮೀಕರಣವನ್ನು ಕ್ರಿಯೆಗಳನ್ನು ಅರ್ಥ ಮಾಡ್ಕೊಳ್ಳೋಣ ಈ ಸಮೀಕರಣವನ್ನು ಬರ್ಕೊಳ್ಳಿ ಸಿ ಎಚ್ ಥ್ರೀ ಸಿ ಓ ಹೆಚ್ ಎನ್ ಎಚ್ ಸಿ ಓ ತ್ರೀ ಬಾಣದ ಗುರುತು ಸಿ ಎಚ್ ತ್ರೀ ಸಿ ಓ ಎನ್ ಎ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಒ ಟು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಆಗಲಿ ವಾಷಿಂಗ್ ಸೋಡಾ ಆಗಲಿ ಎರಡೂ ಒಂದೇ ರೀತಿಯಾದಂತಹ ಉತ್ಪನ್ನಗಳನ್ನು ಉಂಟು ಮಾಡುತ್ತವೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಇಲ್ಲಿ ಉತ್ಪತ್ತಿಯಾದಂಥ ಅನಿಲವನ್ನು ಹೇಗೆ ಪತ್ತೆ ಹೆಚ್ಚೋದು ಅದಕ್ಕೊಂದು ಪ್ರಯೋಗ ಇದೆ ಹಾಂ ನೋಡೋಣ ಉತ್ಪತ್ತಿಯಾದಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ನೋಡಿದ್ರಲ್ಲ ಹಿಂದಿನ ಸ್ಲೈಡಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ತೋರಿಸಿದ್ದೆ ಇಲ್ಲಿ ಸೋಡಿಯಂ ಕಾರ್ಬೋನೇಟನ್ನು ತೋರಿಸ್ತಾ ಇದ್ದೀನಿ ಎರಡರಲ್ಲೂ ಕೂಡ ನಮಗೆ ಒಂದೇ ರೀತಿಯಾದಂಥ ಉತ್ಪನ್ನಗಳು ದೊರೀತಾ ಇವೆ ಇಲ್ಲಿ ಉತ್ಪತ್ತಿಯಾದಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಇದನ್ನು ಸುಲಭವಾಗಿ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಬೆಳ್ಳಗಾಗುತ್ತೆ ಅನ್ನೋದನ್ನು ನೆನಪಿಟ್ಕೊಂಡ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳೇ ಈಗ ವಿನೆಗರ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಬೇಕಿಂಗ್ ಸೋಡಾಗಳ ನಡುವಿನ ರಾಸಾಯನಿಕ ಕ್ರಿಯೆಯನ್ನು ನೋಡೋಣ ಪ್ರಣಾಳವೊಂದರಲ್ಲಿ ಸ್ವಲ್ಪ ಪ್ರಮಾಣದ ವಿನಿಗರನ್ನು ತೆಗೆದುಕೊಳ್ತಾ ಇದ್ದೇನೆ ಎಥನಾಯಿಕ್ ಆಮ್ಲ ಈಗ ಸ್ಪ್ಯಾಚುಲಾದಲ್ಲಿ ನಾನು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ತೆಗೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಗಮನಿಸಿ ಗುಳ್ಳೆಗಳು ಉತ್ಪತ್ತಿ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಹೌದಲ್ವಾ ಈಗ ಉತ್ಪತ್ತಿಯಾಗಿರುವಂಥ ಅನಿಲ ಯಾವುದು ಈ ಅನಿಲವನ್ನು ನಾನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸ್ತೇನೆ ಗುಳ್ಳೆಗಳು ಉಂಟಾಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಸುಣ್ಣದ ತಿಳಿನೀರನ್ನು ತೆಗೆದುಕೊಂಡಿದ್ದೇನೆ ಅದರ ಮೂಲಕ ಹಾಯಿಸೋಣ ಸುಣ್ಣದ ತಿಳಿ ನೀರಿನಲ್ಲಿ ಬಣ್ಣ ಬದಲಾವಣೆ ಆಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ ಇದನ್ನು ಹೆಚ್ಚು ಕಾಲ ಹಾಯಿಸಿದರೆ ಇನ್ನಷ್ಟು ಹಾಲಿನಂತೆ ಬೆಳ್ಳಗಾಗುತ್ತೆ ನೋಡ್ತಾ ಇದ್ದೀರಲ್ಲ ಹೀಗೆ ಉತ್ಪತ್ತಿಯಾದಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಖಾತ್ರಿಯಾಗುತ್ತೆ ವಿದ್ಯಾರ್ಥಿಗಳೇ ಈಗ ವಿನಿಗರನ್ನು ತೆಗೆದುಕೊಳ್ತಾ ಇದ್ದೇನೆ ಈ ವಿನಿಗರಿಗೆ ಪ್ರಣಾಳದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಿನೇಗರನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಸೋಡಿಯಂ ಕಾರ್ಬೊನೇಟನ್ನು ಸೇರಿಸೋಣ ವಿದ್ಯಾರ್ಥಿಗಳೇ ಗಮನಿಸಿ ಏನಾಗ್ತಾ ಇದೆ ಅನಿಲ ಒಂದು ಬಿಡುಗಡೆಯಾಗಿರೋದು ಗೊತ್ತಾಗ್ತಾ ಇದೆ ವಿನಿಗರ್ ಸೋಡಿಯಂ ಕಾರ್ಬೊನೇಟಿನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡಿದೆ ಈ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿನೀರಿನ ಮೂಲಕ ನೀವು ಹಾಯಿಸಿದರೆ ನಿಮಗೆ ಸುಣ್ಣದ ತಿಳಿನೀರು ಬೆಳ್ಳಗಾಗೋದು ಕಾಣಿಸುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆ ಅನ್ನೋದು ಖಾತ್ರಿಯಾಗುತ್ತೆ ವಿದ್ಯಾರ್ಥಿಗಳೇ ಈಗ ಪ್ರಾಯೋಗಿಕವಾಗಿ ಸಾಕಷ್ಟು ಅಂಶಗಳನ್ನು ಕಲ್ತ್ಕೊಂಡ್ರಿ ಈಗ ನಮ್ಮ ದೈನಂದಿನ ಬದುಕಿನ ಮತ್ತೊಂದು ವಸ್ತು ಸಾಬೂನು ಹಾಗಾದರೆ ಸಾಬೂನು ಅಂದರೇನು ಅದರ ಲಕ್ಷಣಗಳೇನು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿದೆ ರಾಸಾಯನಿಕ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋಣ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನು ಅಂತಂದರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು ಅಂತ ಗೊತ್ತಾಗುತ್ತೆ ಹೌದಲ್ವಾ ಇದು ಈಗಾಗಲೇ ನಿಮಗೆ ಗೊತ್ತಿದೆ ನೀವು ದಿನ ಬಳಕೆಯಲ್ಲಿ ಬಳಸುವಂತಹ ವಸ್ತು ಇದು ಸಾಬೂನು ಸ್ವಚ್ಛಕಾರಕ ಸಾಬೂನಿನಲ್ಲಿ ನಾವು ಎರಡು ಪ್ರಮುಖವಾದಂಥ ಭಾಗಗಳನ್ನು ನೋಡ್ತೀವಿ ಯಾವ ಭಾಗ ಒಂದು ನೋಡ್ತಾ ಇದ್ದೀರಾ ಇಲ್ಲಿ ಜಲ ವಿಕರ್ಷಕ ಹೈಡ್ರೋಕಾರ್ಬನ್ ತುದಿ ಈ ಲೈನ್ ಏನು ತೋರಿಸುತ್ತೆ ಇದು ಹೈಡ್ರೋಕಾರ್ಬನ್ ಭಾಗ ಜಲ ವಿಕರ್ಷಕ ನೀರನ್ನ ಇಷ್ಟಪಡಲ್ಲ ಇದು ಮತ್ತೊಂದು ಅಯಾನಿಕ ತುದಿ ಸಿ ಒ ಮೈನಸ್ ಎನ್ ಎ ಪ್ಲಸ್ ಇದು ಜಲಾಕರ್ಷಕ ತುದಿ ಇದು ಜಲಾಕರ್ಷಕ ತುದಿ ನೀರಿಗೆ ಹಾಕಿದಾಗ ಏನಾಗುತ್ತೆ ನೋಡಿದ್ರ ಸಾಬೂನಿನ ಅಣುಗಳು ಶೀರ್ಷಾಸನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಅಂದರೆ ಜಲಾಕರ್ಷಕ ಅಯಾನಿಕ ತುದಿ ನೀರಿನ ಕಡೆಗೆ ಹೋಯಿತು ಉಳಿದಂಥ ಭಾಗ ನೀರಿನಿಂದ ಹೊರಗೆ ಹೋಯಿತು ಅಂದರೆ ಜಲವಿಕರ್ಷಕ ಹೈಡ್ರೋಕಾರ್ಬನ್ ಅರ್ಥ ಆಯ್ತಲ್ವಾ ಎಷ್ಟು ಸುಲಭ ಇದೆ ಈ ರೀತಿಯಾಗಿ ನಾವು ಸಾಬೂನನ್ನು ನೀರಿಗೆ ಹಾಕಿದಾಗ ರಚನೆ ಉಂಟಾಗುತ್ತೆ ಈಗ ಈ ಸಾಬೂನುಗಳ ಗುಣ ನೋಡೋಣ ನೀರಿನೊಂದಿಗೆ ಸಾಬೂನಿನ ಅಯಾನಿಕ ತುದಿ ವರ್ತಿಸುತ್ತೆ ಹೈಡ್ರೋಕಾರ್ಬನ್ ಕಾರ್ಬನ್ನ ಸರಪಳಿ ಎಣ್ಣೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸುತ್ತೆ ಹೀಗೆ ಸಾಬೂನಿನ ಅಣುಗಳು ಮಿಸಲ್ ಅನ್ನುವಂಥ ರಚನೆಯನ್ನು ಉಂಟು ಮಾಡ್ತವೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಮಿಸಲ್ಗಳು ನೋಡ್ತಾ ಇದ್ದೀರಾ ಏನು ನೋಡ್ತಾ ಇದ್ದೀರಾ ಹಾಂ ಸಾಬೂನಿನ ಅಣುಗಳು ಯಾವ ರೀತಿಯಾಗಿ ಕೊಳೆಯ ಜೊತೆಗೆ ಮಿಸೆಲ್ಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀರಾ ಹಾಂ ಏನು ನೋಡ್ತಾ ಇದ್ದೀರಾ ಕೊಳೆಯನ್ನು ಕಿತ್ಕೊಂಡು ಜೊತೆಯಲ್ಲಿ ಹೋಗ್ತಾ ಇದ್ದಾವೆ ಸಾಬೂನಿನ ಅಣುಗಳು ಮತ್ತೊಂದು ರಚನೆಯನ್ನು ತೋರಿಸ್ತಾ ಇದ್ದೀನಿ ಇದು ಪಠ್ಯಪುಸ್ತಕದಲ್ಲಿ ಇರುವಂಥದ್ದೇ ನೋಡಿ ಈಗ ಕೊಳೆಯನ್ನು ಕಿತ್ಕೊಂಡು ಹೋಗ್ತಾ ಇದೆ ಹಾಂ ಕೊಳೆಯೊಂದಿಗೆ ಸಾಬೂನು ನೀರಿನಲ್ಲಿ ಜಾಲಿಸಿದಾಗ ಬಟ್ಟೆಯನ್ನು ಸ್ವಚ್ಛಗೊಳಿಸಿದಾಗ ಕೊಳೆಯೊಂದಿಗೆ ಸಾಬೂನಿನ ಅಣುಗಳು ಹೊರಟೋಗ್ತವೆ ಬಟ್ಟೆ ಸ್ವಚ್ಛವಾಗುತ್ತೆ ಹೌದಲ್ವಾ ಈಗ ಕೊಳೆ ನಿವಾರಣೆ ಹೇಗಾಗುತ್ತೆ ಅಂತಂದರೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಕಡೆಗೆ ಇರುತ್ತೆ ಅಯಾನಿಕ ತುದಿ ಹೊರಮುಖವಾಗಿರುತ್ತೆ ಅನ್ನೋದನ್ನು ಅನಿಮೇಷನ್ ಚಿತ್ರದ ಮೂಲಕ ತೋರಿಸಿದೆ ಇಲ್ಲಿ ಸಾಬೂನಿನ ಮಿಸೆಲ್ ಏನಾಗುತ್ತೆ ಅಂತ ನೋಡ್ತಾ ಇದ್ದೀರಾ ಹೌದಲ್ವಾ ಇಲ್ಲಿ ಕೊಳೆ ನಿವಾರಣೆ ಹಂತಗಳನ್ನು ನೀವು ನೋಡ್ತಾ ಇದ್ದೀರಾ ಮೊದಲೇ ಹಂತದಲ್ಲಿ ನೀವು ನೋಡ್ತಾ ಇದ್ದೀರಾ ಹಾಂ ಬಟ್ಟೆಯ ಮೇಲೆ ಎಣ್ಣೆ ಜಿಡ್ಡು ಕಾಣಿಸ್ತಾ ಇದೆ ನೀರಿಗೆ ಹಾಕಿ ಸಾಬೂನನ್ನು ಹಾಕಿದಾಗ ಸಾಬೂನಿನ ಕಣಗಳು ಯಾವ ರೀತಿಯಾಗಿ ಜೋಡಣೆ ಆಗ್ತಾ ಇದ್ದಾವೆ ಅಲ್ವಾ ಕೊನೆಯ ಹಂತದಲ್ಲಿ ನೀವು ನೋಡ್ತಾ ಇದ್ದೀರಾ ಮಿಸೆಲ್ಗಳು ಇವುಗಳನ್ನು ಚೆನ್ನಾಗಿ ಉಜ್ಜಿ ತೊಳೆದಾಗ ಮಿಸೆಲ್ಗಳು ಹೊರಟೋಗ್ತವೆ ಬಟ್ಟೆ ಶುಭ್ರವಾಗುತ್ತೆ ಈ ರೀತಿಯಾಗಿ ಸಾಬೂನು ಸ್ವಚ್ಛ ಮಾಡುತ್ತೆ ಸುಲಭವಾಗಿದೆ ಅಲ್ವಾ ಮಕ್ಕಳೇ ಹಾಂ ಪರೀಕ್ಷೆಯಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿಯಾಗಿ ಸಾಬೂನು ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತೆ ಶುಭ್ರಗೊಳಿಸುತ್ತೆ ಅಂತ ಉತ್ತರಿಸ್ತೀರಲ್ವಾ ಹಾಂ ಈಗ ಸಾಬೂನು ಎಲ್ಲೆಲ್ಲಿ ಉಪಯೋಗಕ್ಕೆ ಬರಲ್ಲ ಅಂತಂದರೆ ಗಡಿಸು ನೀರಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನೀರಿನ ಗಡಸುತನಕ್ಕೆ ಪ್ರಮುಖವಾಗಿ ಆರು ಲವಣಗಳು ಕಾರಣ ಆಗ್ತವೆ ಕ್ಯಾಲ್ಷಿಯಂನ ಮೂರು ಲವಣಗಳು ಮತ್ತು ಮೆಗ್ನೀಷಿಯಂನ ಮೂರು ಲವಣಗಳು ಕ್ಯಾಲ್ಷಿಯಂ ಮತ್ತು ಮೆಗ್ನೇಷಿಯಂನ ಹೈಡ್ರೋಜನ್ ಕಾರ್ಬೊನೇಟ್ಗಳು ಸಲ್ಫೇಟ್ಗಳು ಮತ್ತು ಕ್ಲೋರೈಡ್ಗಳು ಇವು ನೀರಿನ ಗಡಸುತನಕ್ಕೆ ಕಾರಣ ಇವು ನೀರಿನಲ್ಲಿ ಇದ್ದಾಗ ಹೆಚ್ಚು ಸಾಬೂನು ವ್ಯಯ ಆಗತ್ತೆ ಕೊಳೆ ಹೋಗಲ್ಲ ಹಾಗಾದರೆ ನೀವು ಏನು ಮಾಡ್ತೀರಾ ಅದಕ್ಕೂತ್ರ ಮಾರ್ಜಕ ಅಂತಹ ಸಂದರ್ಭದಲ್ಲಿ ನಾವು ಮಾರ್ಜಕಗಳನ್ನು ಬಳಸ್ತೀವಿ ಏನು ಹಾಗಂತಂದರೆ ರಾಸಾಯನಿಕವಾಗಿ ಹೇಳೋದಾದರೆ ಮಾರ್ಜಕಗಳು ಅಂತಂದರೆ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನ್ಗಳ ಅಮೋನಿಯಂ ಲವಣಗಳು ಈ ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಯನ್ನು ಸಾಬೂನಿನಂತೆ ಹೊಂದಿರ್ತವೆ ನೆನಪಿಟ್ಕೊಳ್ಳಿ ಬಳಸ್ತಾ ಇದ್ದೀರಲ್ವ ಇದನ್ನು ಹಾಂ ನಿಮಗೆ ಗೊತ್ತಿದೆ ದಿನನಿತ್ಯ ನಾವು ಬಳಸುವಂತಹ ವಸ್ತು ಮಾರ್ಜಕ ಡಿಟರ್ಜೆಂಟ್ ಈಗ ಮಾರ್ಜಕಗಳ ಅನುಕೂಲಗಳನ್ನು ನೋಡೋಣ ಮಾರ್ಜಕಗಳು ಗಡಸು ನೀರಿನಲ್ಲೂ ಕೂಡ ಗಡಸು ನೀರಿನಲ್ಲೂ ಕೂಡ ಸ್ವಚ್ಛತೆಯನ್ನು ಉಂಟು ಮಾಡ್ತವೆ ಈ ಸಂಯುಕ್ತಗಳ ವಿದ್ಯುದಾವೇಶಯುಕ್ತ ಅಯಾನಿಕ್ ತುದಿಗಳು ಗಡಸು ನೀರಿನ ಕ್ಯಾಲ್ಷಿಯಂ ಅಥವಾ ಮೆಗ್ನೀಸಿಯಂ ಅಯಾನ್ಗಳೊಂದಿಗೆ ಜಲವಿಲೀನಗೊಳ್ಳದ ನೀರಿನಲ್ಲಿ ಕರಗದ ಒತ್ತರವನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಇವುಗಳು ಸ್ವಚ್ಛಗೊಳಿಸ್ತವೆ ಅಂತಲೇ ಅರ್ಥ ಈ ಮಾರ್ಜಕಗಳು ಗಡಸು ನೀರಿನಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಹಾಗಾಗಿ ಇವುಗಳನ್ನು ನಾವು ಡಿಟರ್ಜೆಂಟ್ಗಳಲ್ಲಿ ತಲೆಗೆ ಹಾಕುವ ಶಾಂಪುಗಳಲ್ಲಿ ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಹೌದಲ್ವಾ ಇವೆಲ್ಲವೂ ಕೂಡ ವಿವಿಧ ಮಾಹಿತಿಗಳು ನಮ್ಮ ಬದುಕಿಗೆ ಸಂಬಂಧಪಟ್ಟಿದೆ ವಿಜ್ಞಾನ ಅನ್ನೋದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಹಾಗಾಗಿ ಇದನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಇದುವರೆಗೂ ಐದನೇ ಅವಧಿಯ ಹಲವಾರು ಪರಿಕಲ್ಪನೆಗಳನ್ನು ಪ್ರಾಯೋಗಿಕವಾಗಿ ಅನಿಮೇಷನ್ಗಳ ಮೂಲಕ ಬೇರೆ ಬೇರೆ ರೀತಿಯಾಗಿ ನೀವು ತಿಳ್ಕೊಂಡ್ರಿ ತುಂಬ ಎಂಜಾಯ್ ಮಾಡಿದಿರಿ ಅಲ್ವಾ ಹಾಗಾದರೆ ಈ ತರಗತಿಯನ್ನು ನೀವು ಎಷ್ಟರ ಮಟ್ಟಿಗೆ ಹಾಂ ವೀಕ್ಷಣೆ ಮಾಡಿದ್ದೀರಾ ಕಲ್ತಿದ್ದೀರಾ ಅನ್ನೋದನ್ನು ನೋಡುವಂಥ ಸಮಯ ಅದೇ ರಸಪ್ರಶ್ನೆಯ ಮೂಲಕ ಹಾಗಾದರೆ ಬನ್ನಿ ಕಲಿಕೆಯನ್ನು ಪರೀಕ್ಷಿಸೋಣ ನಿಮ್ಮ ಮೊದಲನೇ ಪ್ರಶ್ನೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣವನ್ನು ಏನಂತ ಕರಿತೀವಿ ನಿಮ್ಮ ಆಯ್ಕೆಗಳು ಸೋಡಿಯಂ ಕಾರ್ಬೊನೇಟ್ ಸಾಬೂನು ಸೋಡಿಯಂ ಎಥನೋಯೇಟ್ ಮಾರ್ಜಕ ಏನು ಉತ್ತರ ಯೋಚನೆ ಮಾಡಿದ್ರ ಈಗ ತಾನೇ ಹೇಳದೆ ಸರಿಯಾದ ಉತ್ತರ ಸಾಬೂನು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ವಿನಿಗರ್ ಸೋಡಿಯಂನೊಂದಿಗೆ ವರ್ತಿಸಿದಾಗ ದೊರೆಯುವಂತಹ ಉತ್ಪನ್ನ ಯಾವ ಸಂಯುಕ್ತ ದೊರೆಯುತ್ತೆ ನಿಮ್ಮ ಆಯ್ಕೆ ಸೋಡಿಯಂ ಎಥಾಕ್ಸೈಡ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಎಥನೋಯೇಟ್ ಕೊನೆಯದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಉತ್ತರ ಹಾಂ ಸೋಡಿಯಂ ಎಥನೋಯೇಟ್ ವಿನಿಗರ್ ಅಸಿಥಿಕ್ ಆಮ್ಲ ಎಥನೋಯಿಕ್ ಆಮ್ಲ ಸೋಡಿಯಂ ಎಥನೋಯೇಟ್ ಮುಂದಿನ ರಸಪ್ರಶ್ನೆ ಎಥನಾಲ್ ಮತ್ತು ಎಥನಾಯಿಕ್ ಆಮ್ಲಗಳ ವರ್ತನೆಯಿಂದ ದೊರೆಯುವಂಥ ಸಂಯುಕ್ತ ಯಾವುದು ಮೆಟನಾಯಿಕ್ ಆಮ್ಲ ಮೆಥನಾಲ್ ಇಥೀನ್ ಹಾಗೆಯೇ ಎಸ್ಟರ್ ಯಾವುದು ಉತ್ತರ ಹಾ ಎಸ್ಟರ್ ಈಗಾಗಲೇ ನೀವು ಅದನ್ನು ವಿಡಿಯೋ ಮೂಲಕ ತಿಳ್ಕೊಂಡಿದ್ರಿ ಅಲ್ವಾ ಸರಿ ಮತ್ತೊಂದು ಪ್ರಶ್ನೆ ಇವುಗಳಲ್ಲಿ ನಿರ್ಜಲಕಾರಕ ಯಾವುದು ಯಾವುದು ನಿರ್ಜಲಕಾರಕ ಇವುಗಳಲ್ಲಿ ಹಾಂ ಬ್ಯೂಟನೋಯಿಕ ಆಮ್ಲ ಮೆಥನ್ನಾಲ್ ಈಥೀನ್ ಕೊನೆಯ ಆಯ್ಕೆ ಸಲ್ಫ್ಯೂರಿಕ್ ಆಮ್ಲ ಯೋಚನೆ ಮಾಡ್ತಾ ಇದ್ದೀರಾ ಈಗಾಗಲೇ ಬಹಳಷ್ಟು ಜನ ಸರಿಯಾದ ಉತ್ತರ ಗುರುತಿಸಿದ್ದೀರಾ ಹಾಂ ಸಲ್ಫ್ಯೂರಿಕ್ ಆಮ್ಲ ಕೊನೆಯ ಪ್ರಶ್ನೆ ಇವುಗಳಲ್ಲಿ ನೀರಿನ ಗಡಸುತನಕ್ಕೆ ಕಾರಣವಾದಂಥ ಸಂಯುಕ್ತ ಯಾವುದೂ ಸೋಡಿಯಂ ಕಾರ್ಬೊನೇಟ್ ಮೆಗ್ನೀಷಿಯಂ ಸಲ್ಫೇಟ್ ಪೊಟ್ಯಾಷಿಯಂ ಸಲ್ಫೇಟ್ ಹಾಗೆಯೇ ಕೊನೆಯದಾಗಿ ಸಲ್ಫೋನಿಕ್ ಆಮ್ಲದ ಸೋಡಿಯಂ ಲವಣ ಯಾವುದು ಉತ್ತರ ನೋಡೋಣ ಮೆಗ್ನೀಷಿಯಂ ಸಲ್ಫೇಟ್ ಆರು ಲವಣಗಳು ಅಂತ ಹೇಳಿದ್ದೆ ಮೂರು ಮೆಗ್ನೀಷಿಯಂನ ಲವಣಗಳು ಮೂರು ಕ್ಯಾಲ್ಷಿಯಂ ಲವಣಗಳು ಅಂತ ಕೊನೆಯದಾಗಿ ಗೃಹ ಕಾರ್ಯ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಉತ್ತರಿಸಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಸಾಬೂನೀಕರಣ ಎಂದರೇನು ಎರಡನೆಯ ಪ್ರಶ್ನೆ ಎಥನಾಲನ್ನು ಹೈಡ್ರೋಕಾರ್ಬನ್ ಆಗಿ ಹೇಗೆ ಪರಿವರ್ತಿಸಬಹುದು ಬರ್ಕೊಳ್ತಾ ಇದ್ದೀರಲ್ವಾ ಎಥನಾಲನ್ನು ಹೈಡ್ರೋಕಾರ್ಬನ್ ಆಗಿ ಹೇಗೆ ಪರಿವರ್ತಿಸಬಹುದು ಮುಂದಿನ ಪ್ರಶ್ನೆ ಎಸ್ತರೀಕರಣದ ಅನ್ವಯಗಳೇನು ಏನು ವ್ಯಸ್ತರೀಕರಣ ಅಂತಂದ್ರೆ ಮುಂದಿನ ಪ್ರಶ್ನೆ ಎಥನೋಯಿಕ್ ಆಮ್ಲವು ದುರ್ಬಲ ಆಮ್ಲವೇ ಏಕೆ ವಿವರಿಸಿ ಎಥನೋಯಿಕ್ ಆಮ್ಲವು ದುರ್ಬಲ ಆಮ್ಲವೇ ಏಕೆ ವಿವರಿಸಿ ಬರ್ಕೊಂಡ್ರಲ್ಲ ಮುಂದಿನ ಪ್ರಶ್ನೆ ಸಾಬೂನು ಹೇಗೆ ಕೊಳೆಯನ್ನು ನಿವಾರಿಸುತ್ತದೆ ವಿವರಿಸಿ ಅನಿಮೇಷನ್ ನೋಡಿದ್ರಲ್ವಾ ಸುಲಭ ಇದೆ ಸಾಬೂನು ಹೇಗೆ ಕೊಳೆಯನ್ನು ನಿವಾರಿಸುತ್ತದೆ ವಿವರಿಸಬೇಕು ಕೊನೆಯ ಪ್ರಶ್ನೆ ಸಾಬೂನು ಮತ್ತು ಮಾರ್ಜಕಗಳ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಸಾಬೂನು ಮಾರ್ಜಕಗಳ ನಡುವಿನ ವ್ಯತ್ಯಾಸ ಬರೀಬೇಕು ಹಾಗಾದರೆ ನೀವೆಲ್ಲ ಪ್ರಶ್ನೆಗಳನ್ನು ಬರ್ಕೊಂಡಿದ್ದೀರಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಕಳಿಸಿ ಸಾಕಷ್ಟು ಮಾಹಿತಿಗಳನ್ನು ಅವರಿಂದನೂ ಪಡೀರಿ ಹೀಗೆ ನಿಮ್ಮ ತರಗತಿಯ ಹಾಂ ಕಲಿಕೆ ಪ್ರತಿಯೊಂದು ತರಗತಿಯಲ್ಲೂ ಕೂಡ ಹೆಚ್ಚುತ್ತಾ ಹೋಗುತ್ತೆ ಪುನರ್ಮನನ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಈ ತರಗತಿಗಳನ್ನು ಅನಿಮೇಷನ್ಗಳ ಮೂಲಕ ಪ್ರಯೋಗಗಳ ಮೂಲಕ ವೀಡಿಯೋಗಳ ಮೂಲಕ ಕಲ್ತಿದ್ದೀರಿ ಇವೆಲ್ಲವೂ ಕೂಡ ನಿಮಗೆ ಉಪಯೋಗ ಬರ್ತವೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ನಿಮ್ಮ ಪರೀಕ್ಷೆ ಸುಲಭವಾಗಿರಲಿ ನಿಮ್ಮ ಕಲಿಕೆ ಸಂತಸದಾಯಕವಾಗಿದೆ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ